ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನಾನು ಡೀಪ್ ನೆಕ್ ಯಾವ ಥರ ಫ್ರಂಟಲ್ಲಿ ಡೀಪ್ ನೆಕ್ ಯಾವ ಥರ ಕಟ್ ಮಾಡೋದು ಅಂತ ಬ್ಯಾಕ್ನಲ್ಲೂ ಡೀಪ್ ನೆಕ್ ಕಟ್ ಮಾಡಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಇದು ನೋಡ್ತಾ ಇರ್ಬೋದು ಇಷ್ಟು ಡೀಪನ್ನು ಅವರು ಇಲ್ಲಿ ಭುಜ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಡೀಪನ್ನು ಇಟ್ಕೊಂತಾರೆ ಕೆಳಗಡೆ ಬಂದು ಇಷ್ಟೇ ಇರೋದು ಅವ್ರದ್ದು ಇದು ಕರೆಕ್ಟ್ ಆಗುತ್ತೆ ಅವ್ರಿಗೆ ಮತ್ತು ಏನು ಸೇಮ್ ಅಳತೆ ನಾನು ಕಟ್ ಮಾಡೋದು ತೋರಿಸಿದ್ದೆ ಕೆಲವರೆಲ್ಲ ಫ್ರಂಟಲ್ಲಿ ಡೀಪ್ ಇಟ್ಕೊಂಡೆ ಇಟ್ಕೊಂತಾರೆ ನಾವು ಭುಜ ಜಾರತೈತೆ ಅಂದ್ಬಿಟ್ಟು ಫ್ರಂಟಿಗೆ ಇಷ್ಟೇ ಇಟ್ಕಳಕ್ಕಾಗಲ್ಲ ಸ್ಯಾರಿ ಹಾಕ್ದಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಾವು ನೀಟಾಗಿ ಬ್ಲೌಸ್ಗಳು ಹಾಕಿದ್ರೆ ಕರೆಕ್ಟ್ ಕಾಣಿಸೋದು ನಾನು ಏ ಇದನ್ನು ಕಟ್ಟಿಂಗ್ ವಿಡಿಯೋ ಮಾಡಿದೆ ಅಷ್ಟು ಕ್ಲಾರಿಟಿ ಚೆನ್ನಾಗಿ ಬರಲ್ಲ ಸೇಮ್ ಅಳ್ತಿದ್ದೆ ಅದು ಅದರಿಂದ ಬೇಡ ಅಂದ್ಬಿಟ್ಟು ನಾನು ರೆಡ್ ಕಲರ್ದು ಇದ್ರಲ್ಲಿ ಮಾಡಿ ತೋರಿಸ್ದೆ ಸೇಮ್ ಅಳ್ತಿದ್ದು ಇದು ನೋಡಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕಿಂತ ಎಮಿಂಗ್ ಹೋಗಿಸು ಏನೂ ಮಾಡಿಲ್ಲ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ನೋಡಿ ಇದು ತೋಳೆಲ್ಲ ನಿಮಗೆ ವೈಟ್ ಕಲರ್ ಬೇರೆ ಬೇರೆ ಕಲರ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ದೃಷ್ಟಿನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೇಮ್ ಅಳ್ತಿದ್ದೀನಿ ಸ್ಟಿಚ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಫಿಟ್ಟಿಂಗ್ ನಿಮ್ಗೆ ಕರೆಕ್ಟಾಗಿ ಬರಬೇಕು ಗಂಕ್ಳಾಗಿರ್ಬೋದು ಅಥವಾ ಇದಾಗಿರ್ಬೋದು ಬೆ ಬೆಡ್ ಪಟ್ಟಿ ನೋಡಿ ಇಷ್ಟೇ ನಾನು ಇದನ್ನು ಹೇಳ್ತಾ ಹೇಳ್ತಾ ಇದ್ದೆ ಇದಿಷ್ಟೇ ಬಂದೈತೆ ಅವ್ರಿಗೆ ಹೇಳ್ಬೇಕಂದ್ರೆ ಇನ್ನೂ ಡೌನ್ ಇಟ್ಕೊಂಡ್ರು ಇಟ್ಕೊತಾರೆ ಆದರೆ ನಾವು ಇನ್ನೂ ಡೌನ್ ಹೊಲಿಯೋಕ್ಕೆ ಹೋದ್ರೆ ಇಲ್ಲೆಲ್ಲ ಫಿನಿಷಿಂಗ್ ಕೊಡೋದು ಬೆಡ್ ಪಟ್ಟಿ ಫಿನಿಷಿಂಗ್ ಕೊಡೋದು ಒಂದು ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ನೋಡಿ ಇಲ್ಲಿಂದ ಇಷ್ಟು ಇಟ್ಕೊತಾರೆ ಅವರು ಇಷ್ಟು ಡೀಪನ್ನು ಇಷ್ಟು ಡೀಪನ್ನು ಅವ್ರು ಇಟ್ಕೊತಾರೆ ನಾನೆಲ್ಲ ಬ ಇದನ್ನು ಇದನ್ನೇ ಮಾಡೋಣ ವಿಡಿಯೋ ಅಂದ್ಬಿಟ್ಟು ಕಟಿಂಗ್ ಮಾಡಿದೆ ಆದರೆ ಅಷ್ಟು ನೀಟಾಗಿ ಅದು ಕ್ಲಿಯರಾಗಿ ಕಾಣ್ತಾ ಇರಲ್ಲ ಅದರಿಂದ ನಾನು ಓಕೆ ಬೇರೆದೇ ತೋರಿಸ್ಬಿಡೋಣ ಸುಮ್ಮನೆ ಆಮೇಲೆ ತಿರ್ಗ ಮತ್ತೆ ಕ್ವಶನ್ಗಳು ಕೇಳಿಸ್ತಿರ್ ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಎಲ್ಲ ಅಂದ್ಬಿಟ್ಟು ನಾನು ಬೇರೆದನ್ನೇನೇ ಕಟ್ಟಿಂಗ್ ತೋರಿಸ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಇದು ಸಹ ಉದ್ದ ತೋಳ್ದೆನೇನೆ ಟೆನ್ ಇಂಚು ರೆಡಿ ಬಂದು ಟೆನ್ ಇಂಚು ಮತ್ತು ಇಲ್ಲೆಲ್ಲ ನಾನು ಕೂಡಿಸಿದ್ದೀನಿ ನೋಡಿ ಇಲ್ಲೆಲ್ಲ ಕೂಡಿಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಬ್ಯಾಕಲ್ಲಿ ಒಂದು ಸಿಂಪಲ್ಸ್ ಏನು ಅವರೇನು ಡಿಸೈನ್ಸ್ ಎಲ್ಲ ಏನೂ ಹಾಕಲ್ಲ ಅವರು ಆದ್ದರಿಂದ ಕ್ಯಾನ್ವಾಸ್ ಕೊಟ್ಬಿಟ್ಟು ನಾನು ಪೈಪಿಂಗೂ ಸಹ ಕೊಟ್ಟಿಲ್ಲ ಪೈಪಿಂಗ್ ಕೊಟ್ಟಿದರೆ ಈ ಕಲರ್ಸಲ್ಲಿ ಕೊ ಕ್ರೀಮ್ ಕಲರಲ್ಲಿ ಕೊಡಬೇಕಾಗಿತ್ತು ಆದರೆ ಇದು ಬಟ್ಟೆ ಈ ಥರ ಬಟ್ಟೆ ಕ್ರೀಮ್ ಕಲರ್ ಬಟ್ಟೆ ನನಗೆ ಉಳಿಲಿಲ್ಲ ಆದ್ದರಿಂದ ಬರೀ ತೋಳಗಷ್ಟೇ ಆಗಿದ್ದು ನಾನು ಸುಮ್ಮನೆ ಕ್ಯಾನ್ವಾಸ್ ಕೊಟ್ಬಿಟ್ಟು ಒಂದು ಸಿಂಪಲ್ ಸುಮ್ಮನೆ ಈ ಥರ ಒಂದು ಶೇಪನ್ನು ಕೊಟ್ಬಿಟ್ಟು ಕ್ಯಾನ್ವಾಸಲ್ಲಿ ಮಾಡಿದ್ದೀನಿ ಅಷ್ಟೇನೇನೆ ಇದಕ್ಕೇನು ಡಿಸೈನ್ಸ್ ಮಾಡಲ್ಲ ನಾನು ಈ ರೆಡ್ಗೆ ಏನು ತೋರಿಸ್ತಾ ಇದ್ದೀನೋ ಇದಕ್ಕೆ ಡಿಸೈನ್ ಮಾಡಿ ಇದಕ್ಕೆ ಕಲರ್ ಬೇರೆ ಕಲರ್ ಬಂದಿರೋದ್ರಿಂದ ಡಿಸೈನ್ಸ್ ನಾನು ನಿಮಗೆ ತೋರಿಸ್ತೀನಿ ಬ್ಯಾಕಲ್ಲಿ ಇವತ್ತು ಫ್ರಂಟಲ್ಲಿ ಯಾವ ಥರ ಡೀಪ್ ನೆಕ್ ಬಂದಾಗ ಒಲಿಬೇಕು ಅಂತ ತೋರಿಸ್ತೀನಿ ನಾನು ನೀವು ಅಂದ್ಕೊಂಡಿರ್ತೀರ ಎಲ್ಲ ಪುಟ್ ಪುಟ್ಟ್ದಾಗ ಇಷ್ಟಿಷ್ಟು ತಗೊಂಬಿಟ್ಟಿದ್ದೀರ ಯಾವ ಥರ ಫ್ರಂಟಲ್ಲೆಲ್ಲ ಇದಾಗಿ ತುಂಬ ಡೀಪಾಗಿ ತಗೊಂಡಿದ್ದೀವಿ ಯಾವ ಥರ ಸ್ಟಿಚಿಂಗ್ ಮಾಡ್ತಾರೆ ಅಂತ ನಿಮ್ಗೊಂದು ಕನ್ಫ್ಯೂಸ್ ಇರುತ್ತೆ ಅದರಿಂದ ಓಕೆ ಇದನ್ನು ನಾನು ಇದನ್ನು ಕ್ಲಿಯರ್ ಮಾಡಬೇಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇಲ್ಲೇನು ಮಾಡಬೇಕು ಅಂದರೆ ನಾನು ಮಾರ್ಕ್ ಆಲ್ರೆಡಿ ಮಾಡಿದ್ದೀನಿ ನಾನು ನೆನೇ ನಾನು ನಿಮಗೆ ಮಾಡಿ ತೋರಿಸ್ದೆ ಮಾರ್ಕು ನಾನು ನಾನು ಹೆಂಗೆ ಸ್ಟಿಚ್ ಮಾಡ್ತೀನಿ ಅಂತ ನಿಮಗೆ ಗೊತ್ತು ನಾನು ಯಾವುದಕ್ಕೆ ಆಗಲಿ ಈ ಥರ ಸ್ಟಿಚ್ ಮಾಡಿಬಿಟ್ಟೆ ನಾನು ಮಾಡೋದು ನಾನು ರಿಸ್ಕ್ ತಗೋಳೋಕ್ಕೆ ಇಷ್ಟಪಡೋಲ್ಲ ನಿಮಗೆ ಮಿಷಿನಲ್ಲಿ ಅಕಸ್ಮಾತ್ ಸೌಂಡ್ ಬರ್ತಿತ್ತು ಅಂದರೆ ದಾರ ಏನಾದರೂ ಕಟ್ಟಾಗಿದೆ ಅಥವಾ ಈ ದಾರ ಈ ಇದರೊಳಗೆ ಲೂಸ್ ಸ್ಟಿಚ್ಚು ಕೆಲಸ ಲೂಸ್ ಸ್ಟಿಚ್ಚು ಕೆಳಗಡೆ ಸ್ಟಿಚ್ಚು ಲೂಸ್ ಸ್ಟಿಚ್ ಬರ್ತಿರ್ತೈತೆ ಯಾಕಂದರೆ ನೋಡಿ ಈ ಏನು ಈ ದಾರ ಹಿಂಗೆ ಹಾಕಿದ್ದೀವೋ ಈ ಪಾಯಿಂಟ್ ಒಳಗೆ ನೋಡಿ ಈ ಇದಿರುತ್ತಲ್ಲ ಇದು ಅಂತ ಇದೆಯಲ್ಲ ದಾರ ತೆಗಿತೀವಲ್ಲ ಇದ್ರೊಳಗೆ ಒಂದು ಚೂರು ಚೂರು ಇಷ್ಟಿಷ್ಟು ದಾರ ಇದ್ರೂ ಸಹ ನೋಡಿ ಹಿಂಗೆ ಎಳೆದ್ ತೋರಿಸ್ತಾ ಇದ್ದೀನಿ ನಾನು ಅದರೊಳಗೆ ಒಂದು ಚೂರು ದಾರ ಒಂದು ಕಣ್ಣನ್ನು ರೆಪ್ಪೆಷ್ಟು ದಾರ ಸಿಗಾಕೊಂಡ್ರೂ ಕೂಡ ನಮಗೆ ಅದು ಕೆಳಗಡೆ ದಾರ ಥ್ರೆಡ್ಡು ಲೂಸ್ ಲೂಸ್ ಬರ್ತಿರ್ತೈತೆ ಇವೆಲ್ಲ ತುಂಬಾ ಚಿಕ್ಕ ಚಿಕ್ಕ ಇದು ಮತ್ತು ಇದರೊಳಗೂ ಅಷ್ಟೇ ನಾವು ಏನು ನಾನು ಸ್ಟಿಚ್ ಮಾಡ್ತಾ ಇದ್ದೀನೋ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ದಾರ ಸಿಗಾಕಂಡ್ರು ಸಹ ಇದರೊಳಗೆ ಒಂಚೂರು ಒಂಚೂರು ದಾರ ಇದರೊಳಗೆ ಸಿಗಕಂಡ್ರು ಸಹ ನಿಮಗೆ ದಾರ ಅಷ್ಟು ಫಿನಿಶಿಂಗ್ ಬರಲ್ಲ ಆದ್ದರಿಂದ ನೋಡ್ಕೊಂಡು ಆದಷ್ಟು ನೋಡ್ಕೊಂಡು ಸ್ಟಿಚ್ಚಿಂಗನ್ನು ಮಾಡಿ ಮತ್ತೆ ನೋಡ್ತಾ ಇರ್ಬೋದು ನಾನಿಲ್ಲಿ ಇದು ಆಗಲೇ ಒಂದು ಸ್ವಲ್ಪ ಸೌಂಡ್ ಬರ್ತಾಯಿತ್ತು ಯಾಕಂದರೆ ದಾರ ಇರಲಿಲ್ಲ ಅದರಿಂದ ಸಾಮಾನ್ಯ ಮಿಷಿನ್ಗಳು ಇಷ್ಟು ಸೌಂಡ್ ಬಂದೇ ಬರುತ್ತೆ ಇದು ಲೆಗ್ ಮಿಷಿನ್ನು ಅಂದರೆ ಮಿಷಿನ್ ಇದ್ರೊಳಗೂ ಪವರ್ ಇದೆ ಆದರೆ ನಾನೇನು ಪವರ್ ತೊಳಿಯಲ್ಲ ಲೆಗ್ಗಲ್ಲೇ ತೊಳಿತೀನಿ ನಂಗೆ ಲೆಗ್ಗಲ್ಲಿ ತುಳಿಯೋಕ್ಕೆ ಇಷ್ಟ ನೋಡಿ ಈ ನಾನು ಪ್ರತಿಯೊಂದು ಸಲ ನಿಮ್ಗೆ ಹೇಳ್ತಾನೆ ಇರ್ತೀನಿ ಈ ಥರ ಒಂದು ಸ್ಟಿಚ್ಚನ್ನು ಹಾಕೊಳ್ಳಿ ಏನು ಅಂದರೆ ಕ್ಲೀನಾಗಿ ಹಿಡ್ಕೊಂಡಿರ್ತೈತೆ ನಮಗೆ ಇದು ಬಟ್ಟೆ ಬಂದು ಹಿಡ್ಕೊಂಡಿರ್ತೈತೆ ಮತ್ತು ಸೆಂಟ್ರಲ್ಲೂ ಅಷ್ಟೇ ಒಂದು ಇದನ್ನು ಹಾಕಿರಿ ನೀವು ಕ್ಲೀನ್ ಫಿನಿಶಿಂಗ್ ಬರಬೇಕು ಅಂದರೆ ಇದು ಹಾಕ್ಲೇಬೇಕು ಏನು ಯಾವಾಗಲೂ ತೋರಿಸ್ತಾರೆ ಅಂದ್ಕೊಂಬೋದು ಇಲ್ಲ ಇದನ್ನು ಹಾಕಿರಿ ನೀಟಾಗಿ ಬರುತ್ತೆ ನೀವು ಈ ಥರ ಮೆಥೆಡನ್ನು ಯೂಸ್ ಮಾಡಿ ಒಂದೇ ಒಂದು ಸಲ ಹೊಲ್ ನೋಡಿರಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಹೊಲೀರಿ ಇಲ್ಲಾಂದರೆ ಬೇಡ ನಾವು ಏನು ಮೆಥೆಡ್ಡು ಉಪಯೋಗಿಸ್ತಿದ್ದೀವೋ ಅದೇ ಚೆನ್ನಾಗಿ ಅಂದರೆ ಅದನ್ನೇ ಮಾಡಿ ಪರವಾಗಿಲ್ಲ ನಾನು ತುಂಬ ಈಸಿ ಆಗಲಿ ನಿಮಗೆ ಅಂತನೇನೇ ನಾನು ಹೇಳಿರ್ತೀನಿ ನೋಡಿ ಇಷ್ಟಾದಮೇಲೆ ಸೆಂಟರ್ಗೆ ಯಾವುದೇ ಥರ ಕಟ್ಟಿಂಗ್ ಮಾಡೋಕ್ಕೋಗ್ಬೇಡಿ ನಾನು ಇನ್ನು ನಾನು ಮುಂಭಾಗ ಹೆಂಗೆ ಕೂಡ್ಸೋದು ಅನ್ನೋ ವಿಡಿಯೋದಲ್ಲಿ ಹೇಳಿದ್ದೀನಿ ಗೆರೆಗಳು ಅಪೋಸಿಟ್ ಸೈಡ್ ಏನು ನಾವು ಎರಡು ಸೈಡ್ಗೂ ಇದನ್ನ ಮಾಡ್ತೀವೋ ಏನು ಡಾಟ್ಸನ್ನು ಹಿಡಿತೀವೋ ಆ ಎರಡು ಡಾಟ್ಸು ಸಹ ಒಂದೇ ನೇರಕ್ಕೆ ಈ ಥರ ಬಂದಿರಬೇಕು ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಒಂದರಳ ಮೇಲಕ್ಕೆ ಒಂದರಳು ಕೆಳಿಕೆ ಆದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರಲ್ಲ ಅದಕ್ಕೆ ನಾನು ಸೆಂಟರ್ ಹಿಡ್ದಾದ ಮೇಲೆ ನಾನು ಏನು ಮಾಡ್ತೀನಿ ಇದನ್ನು ಮಾಡ್ತೀನಿ ಕಟಿಂಗ್ ಮಾಡ್ತೀನಿ ಸಾಮಾನ್ಯ ಈ ಥರ ಕೂಡಿಸಿ ಯಾರೂ ಒಲಿಯಲ್ಲ ಯಾಕಂದರೆ ಫ್ರೆಂಡ್ದು ಬೇರೆ ಬೇರೆ ಪೀಸೆ ಕೂಡಿಸ್ಬಿಟ್ಟೆನೆ ಸ್ಟಿಚಿಂಗ್ ಮಾಡ್ತಾರೆ ನಾನು ಒಂದು ಮಿನಿಮಮ್ ಒಂದು ಮುಕ್ಕಾಲು ಅವರಲ್ಲಿ ಒಂದು ಬ್ಲೌಸ್ ಹೊಲಿಬೋದು ಅಷ್ಟು ಈಸಿಯಾಗಿ ನಾನು ಎಲ್ಲನೂ ಈಸಿ ಮಾಡ್ಕೊಂಡೆ ಹೊಲಿಯೋಕ್ಕೆ ಇಷ್ಟಪಡ್ತೀನಿ ಏನು ಗೊತ್ತಾ ಇದು ಆಮೇಲೆ ಕಟ್ ಮೊದಲಾದ್ರೆ ಅಕಸ್ಮಾತ್ ನೀವು ಒಂದೇ ಕಡೆಗೆ ಕೂಡಿಸೋ ಚಾನ್ಸಸ್ಸು ಇರ್ತೈತೆ ನೋಡ್ಕೊಂಡು ನಾವು ಎಲ್ಲಿಗೆ ಸ್ಟಿಚ್ ಹಾಕ್ಕೊಂಡಿದ್ದೀವೋ ಅಲ್ಲಿಗೆ ಬಂದು ನೀವು ನೀಟಾಗಿ ಆದಷ್ಟು ನೀಟಾಗಿ ನಾನು ಹೇಳ್ಕೊಟ್ಟಿದ್ದೀನಲ್ವಾ ಆ ಥರ ಕಪ್ಸನ್ನು ಕರೆಕ್ಟಾಗಿ ಇಡೀರಿ ಏನೋ ಒಂದು ಕ್ರಾಸ್ ಥರ ನೀವು ಇದನ್ನು ಹಿಡಿದ್ರೆ ಇಲ್ಲಿ ಬಂದು ನೋಡ್ತಾ ಇರ್ಬೋದು ಈ ಥರ ಇಡೀರಿ ಇಲ್ಲಿ ಬಂದು ನೀಟಾಗಿ ಫಿನಿಷಿಂಗ್ ಈ ಥರ ಕೂರುತ್ತೆ ನಮಗೆ ಇದು ಕೂತಾಗ ನೋಡ್ತಾ ಇರ್ಬೋದು ಈ ಥರ ಕೂರುತ್ತೆ ಆವಾಗ ನೀಟ್ ಫಿನಿಶಿಂಗ್ ಬರುತ್ತೆ ಆದ್ದರಿಂದ ನಾನು ಆಲ್ಮೋಸ್ಟು ಅದು ರೂಢಿಯಾಗಿರೋದ್ರಿಂದ ಹಂಗೆ ಬಿಡ್ತೀನಿ ಮತ್ತು ಇನ್ನೊಂದು ಟಿಪ್ಸ್ ಹೇಳಬೇಕಾಗಿತ್ತು ನಾನು ನಿಮಗೆ ಈ ಏನು ಸಾಮಾನ್ಯ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರ್ತೈತೆ ಈ ಏನು ಹಿಂಗೆ ಒಲ್ದಿರ್ತಿರೋ ಹಿಂಗೆ ಹೊಲ್ ಹಿಂಗೆ ಹೊಲ್ದಿರ್ತಿರೋ ಹಿಂಗೆ ಹೊಲ್ದಾಗ ಹಿಂಗೆ ಇಟ್ಕೊಂಡಾಗ ಇಲ್ಲಿ ಕರೆಕ್ಟಾಗಿ ಹಿಂಗೆ ಬಂದಿರ್ತೈತೆ ನೋಡಿ ಈ ಭಾಗ ಹಿಂಗೆ ಕೂತಿರ್ತದೆ ಅದನ್ನು ನೀವು ಕರೆಕ್ಟಾಗಿ ಹಿಂಗೆ ಬಿಟ್ರು ಆಯಿತು ಅದೊಂದು ನೀವು ಹಿಂಗೆ ಏನಾದ್ರು ತೆಗೆದ್ಬಿಟ್ಟು ಮಾಡೋಕ್ಕೋದ್ರೆ ಅಷ್ಟು ಫಿನಿಷಿಂಗ್ ಬಂದೇ ಇರಲ್ಲ ನೀಟಾಗಿ ಆ ಪೋರ್ಷನ್ನು ಏನು ಆ ಡಾಟ್ಸ್ ಹಿಡಿತೀವೋ ಅದಷ್ಟು ನೀಟ್ ಫಿನಿಷಿಂಗ್ ಬಂದಿರಲ್ಲ ನೀವು ಅದೇ ಬ್ಲೌಸಲ್ಲೇ ಸಾಮಾನ್ಯ ಬಂದ್ಬಿಟ್ಟಿರ್ತೈತೆ ನೋಡಿ ನೀಟಾಗಿ ಬಂದೈತೆ ಈಗ ಈ ಏನು ಸೆಂಟರಲ್ಲಿ ಆಗಲೇ ನಾನು ಸ್ಟಿಚಿಂಗ್ ಹಾಕಿದ್ನೋ ನೋಡಿ ಇದನ್ನು ನಾನು ಸಪೋರ್ಟ್ಗೆ ಅಂತ ಹಾಕಿರ್ತೀನಲ್ವಾ ಅದನ್ನು ನೀವು ತೆಗೆದುಬಿಡಿ ಏನು ತೊಂದರೆ ಇಲ್ಲ ಈಗ ತೆಗೆದುಬಿಡಿ ಏನಾಗಲ್ಲ ಫಸ್ಟು ಇಡಿಬೇಕಾದ್ರೆ ಅಕಸ್ಮಾತು ನೀವು ನಾನು ಇಲ್ಲಿ ಇಲ್ಲಿಗಾನ ಬರೋಂಗೆ ಹಾಕೊಂಡಿದ್ರೆ ಏನು ತೆಗಿಯಕ್ಕೆ ಹೋಗ್ಬೇಡಿ ಇಲ್ಲಿಂದ ಫುಲ್ಲು ಏನು ಹಾಕಿದ್ರೆ ಇಲ್ಲಿ ಸೆಂಟ್ರಲ್ಲಿ ಕಾಣಿಸ್ತಿರ್ತೈತಿ ಅಂತ ನಾನು ತೆಗಿತೀನಿ ಇದು ಮೂರು ಸಹ ಮೂರು ಡಾಟ್ಸನ್ನು ಹಿಡ್ದಾಯಿತು ನಾನು ಈಗ ಈ ಕಡೆ ಇದರಲ್ಲಿ ಸೆಂಟ್ರದ್ದು ಹಿಡ್ದಿದ್ದೀನಿ ನೀವು ಇಲ್ಲಿ ಹಿಡಿದ್ಬಿಟ್ಟು ಇನ್ನೊಂದು ತೋರಿಸ್ತೀನಿ ನಾನು ಯಾವ ಥರ ಅಂದ್ಬಿಟ್ಟು ತೋರಿಸ್ತೀನಿ ರೀ ನೋಡಿ ಹಿಂಗೆ ಹಿಡ್ದಿರ್ತಿರಲ್ಲ ಈ ಏನು ಈ ಪೋರ್ಷನ್ ಇರ್ತೈತೋ ಇದು ನೀಟಾಗಿ ಫಿನಿಷಿಂಗ್ ಬರಬೇಕು ಹಂಗೆ ಹಿಡಿಬೇಕು ನೀವು ಮತ್ತು ಹಿಂಗೆ ಅಂದ್ಬಿಟ್ಟು ನೀವು ಹಿಂಗೆ ಅಂದ್ಬಿಟ್ಟು ಈ ಎಲ್ಲೋ ಈ ಥರ ಹಿಂಗೆ ಹಿಡಿಯೋಕೆ ಹೋಗ್ಬೇಡಿ ಹಿಂಗೆ ಹಿಡಿಯೋಕೆ ಹೋದಾಗ ಇದು ಹಿಂಗೆ ಎತ್ಕೊಂಡಿರ್ತೈತೆ ನೋಡಿ ಹಿಂಗೆ ಎತ್ಕೊಂಡು ಇರ್ತೈತೆ ಕಡೆ ಸೈಡ್ಗೆ ಹಂಗಿದ್ದಾಗ ಕರೆಕ್ಟಲ್ಲ ನೋಡಿ ಹಿಂಗೆ ಹಿಂಗೇನು ಏನು ಇದು ಈ ಪೋರ್ಷನ್ನು ಕರೆಕ್ಟಾಗಿ ಹಿಂಗೆ ಮಲಕ್ಕೊಂಡಂಗೆ ಇದು ಇರಬೇಕು ನೋಡಿ ಇದು ನೀಟಾಗಿ ಹಿಂಗಿರಬೇಕು ಆವಾಗಲೇ ನೀಟಾಗಿ ಫಿನಿಷಿಂಗ್ ಐತೆ ಅಂತ ಅರ್ಥ ನೋಡಿ ಇದು ಹಿಂಗೆ ಕರೆಕ್ಟಾಗಿ ಹೆಂಗೆ ಇರಬೇಕು ಹಂಗಿದ್ದಾಗ ನೋಡ್ಕೊಂಡು ಇಲ್ಲಿ ಸ್ಟಿಚಿಂಗನ್ನು ಹಾಕಿ ಅವಾಗ ಕರೆಕ್ಟ್ ಐತೆ ಅಂತ ಅರ್ಥ ಇದು ಅಷ್ಟೇ ಮೂರರಿಂದ ಮೂರುವರೆ ಇಂಚ್ವರೆಗೂ ಇರಲಿ ಅಷ್ಟೇ ಜಾಸ್ತಿ ಇದು ಬೇಡ ಏನೋ ಡೀಪ್ ಬರೋದು ಬೇಡ ಇದು ಮತ್ತು ಇಲ್ಲೂ ಅಷ್ಟೇ ನಾನು ಏನು ಆಡ್ಸಿಡ್ತಿದ್ದೀನೋ ಈ ಸಾರಿ ನಾನು ನಾನೇನು ಲೂಸ್ ಸ್ಟಿಚಿಂಗ್ ಹಾಕಿದ್ದೀನೋ ಅದನ್ನು ಈ ಥರ ತೆಗೆದ್ಬಿಡಿ ನೀವು ಒಂದು ಸಲ ಸ್ಟಿಚಿಂಗ್ ಆಯಿತು ಅಂದಮೇಲೆ ಅದು ತೆಗೆದ್ರೂ ಏನು ಶೇಪ್ ಏನು ಹೋಗೋಲ್ಲ ನೀಟಾಗಿ ಇಡ್ತೈತೆ ಮತ್ತು ಇಷ್ಟಾದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಕಡಿಮೆ ಆಗೈತೆ ಅಂದ್ಬಿಟ್ಟು ಇಷ್ಟೇ ಆಗೈತೆ ಈಗ ಇದಕ್ಕೆ ನಾವು ಮೇಲಿಂದಲೂ ಪೈಪಿಂಗ್ ಅಥವಾ ಎಮಿಂಗ್ ಕೊಟ್ಟಾಗ ಇಷ್ಟ ಆಗುತ್ತೆ ಮತ್ತು ಇಲ್ಲಿ ನಾವು ಇದನ್ನು ಕೊಟ್ಟಾಗ ನೋಡ್ರಿ ಇಷ್ಟಕ್ಕೆ ಕರೆಕ್ಟಾಗಿ ಬರುತ್ತೆ ಅವರು ಕಡಿಮೆ ಬೇಕು ಅಂದಿರೋದ್ರಿಂದ ಕಡಿಮೆನೇ ತಗೊಂಡಿದ್ದೀನಿ ಬೆಳ್ಪಟ್ಟಿ ತಗೊಬೇಕಾದ್ರೆ ಇನ್ನೊಂದು ಏನಪ್ಪಾ ಅಂದರೆ ನೀವು ನಾವೇನು ಲೈನಿಂಗ್ ಬಟ್ಟೆಯನ್ನು ತಗೊಂತೀವೋ ಲೈನಿಂಗ್ ಬಟ್ಟೆಗಿಂತ ಮೇನ್ ಫ್ಯಾಬ್ರಿಕ್ಕು ಒಂದು ಸ್ವಲ್ಪ ಅಕಸ್ಮಾತ್ ಸಾಮ ಕಟ್ ಮಾಡಿಬಿಟ್ಟಿರ್ತೀವಿ ನಾನು ತೋರಿಸ್ಬೇಕಾದ್ರೆ ಸಮಾರಣ್ಯ ಕಟ್ ಮಾಡಿರ್ತೀನಿ ಆಮೇಲೆ ಏನು ಮಾಡಿ ಲೈನಿಂಗ್ನ ಒಂದು ಸ್ವಲ್ಪ ಕಡಿಮೆ ಮಾಡಿ ಆವಾಗ ಮೇನ್ ಫ್ಯಾಬ್ರಿಕ್ ಜಾಸ್ತಿ ಆತೈತೆ ಅಂದರೆ ಕೆಲವರು ಪೈಪಿಂಗ್ನ ಏಂತ್ರ ಕೊಡ್ತಾರೆ ಅಂದರೆ ಲೈನಿಂಗ್ನಲ್ಲಿ ಕೊಡ್ತಾರೆ ದಯವಿಟ್ಟು ಆ ತಪ್ಪನ್ನು ಮಾಡಬೇಡ್ರಿ ಯಾಕಂದರೆ ಮತ್ತು ಇನ್ನೊಂದು ನೀವು ಈ ಥರ ಇರೋದನ್ನು ಹಿಂಗೆ ಕಟ್ ಮಾಡ್ರಿ ಸ್ವಲ್ಪ ಕಟ್ ಮಾಡಿರಿ ಈ ಥರ ಶೇಪನ್ನು ಕಟ್ ಮಾಡಿ ಎರಡಕ್ಕೂ ಅಷ್ಟೇ ಇಲ್ಲಿ ಮಡಿಸಿ ಹಿಂಗೆ ಒಲಿಬೋದು ಅಕಸ್ಮಾತ್ ನೀವು ಮರ್ತರಿ ಅಂತ ಅನ್ನೋ ಕಾರಣಕ್ಕೆ ಏನಿಲ್ಲ ಡಾಡ್ಸಿಡೋದು ಟಾಕ್ ಹಾಕಿರ್ತೀರ ಇಷ್ಟನ್ನು ತೆಗೀರಿ ಏನಾಗೋಲ್ಲ ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಮಾಡೋಕ್ಕೋಗಬೇಡಿ ನೀವು ಏನನ್ನ ಲೈನಿಂಗ್ನಲ್ಲಿ ಪೈಪಿಂಗ್ ಎಮಿಂಗ್ ಮಾಡ್ಕೊಳ್ಳಿ ಎಮಿಂಗ್ ಮಾಡ್ಬೋದು ಪರವಾಗಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಎಮಿ ಪೈಪಿಂಗನ್ನು ಇದ್ರೊಳಗೆ ಕೊಡಬೇಡಿ ಲೈನಿಂಗ್ನಲ್ಲಿ ಲೈನಿಂಗು ಆಮೇಲೆ ಆಮೇಲೆ ನೀವು ಎಷ್ಟೇ ಡಾರ್ಕ್ ಹಾಕಿದ್ರೂನು ವಾಶ್ ಮಾಡ್ತಾ ವಾಶ್ ಮಾಡ್ತಾ ಏನಾಗುತ್ತದು ಕಲ್ಲರು ಡ್ಯಾಮ್ ಕಲ್ಲರು ಸ್ವಲ್ಪ ಕಡಿಮೆ ಆಗಿ ಕಾಟನ್ ಆಗಿರೋದ್ರಿಂದ ಅದು ಆಮೇಲೆ ಆಮೇಲೆ ಏನಾಗ್ತದೆ ಒಂದು ಸ್ವಲ್ಪ ಡಲ್ ಆದಂಗೆ ಆಗ್ಬಿಟ್ಟು ಚೆನ್ನಾಗಿ ಕಾಣಿಸ್ತಿರಲ್ಲ ನೀವು ಎಷ್ಟೇ ಚೆನ್ನಾಗಿ ಇದು ಮಾಡಿದ್ರು ಆದ್ರಿಂದ ದಯವಿಟ್ಟು ಅವಾಯ್ಡ್ ಮಾಡಿ ಲೈನ್ ಲೈನಿಂಗ್ ಬಟ್ಟೆ ಯಾವುದೇ ಕಾರಣಕ್ಕೂ ಪೈಪಿಂಗನ್ನು ಕೊಡಬೇಡಿ ನೀವು ಪೈಪಿಂಗ್ ಕೊಡೋದೇ ಆದರೆ ಇಲ್ಲ ಆ ಕಡೆ ಸೇಮ್ ಕಲರಲ್ಲಿ ಅದರಲ್ಲೇ ಕಾಂಟ್ರಾಸ್ಟ್ ಕೊಡ್ಬೋದು ಅಂದರೆ ಸೇಮ್ ಬಟ್ಟೆ ಏನಿರುತ್ತೋ ಸೀರೆದಾಗಿರ್ಬೋದು ಅಥವಾ ಬ್ಲೌಸ್ ಪೀಸಲ್ಲಾಗಿರ್ಬೋದು ಅದರಲ್ಲೇ ಕೊಡಿ ದಯವಿಟ್ಟು ನೀವು ಯಾವುದೇ ಚಾನ್ಸ್ ತಗೊಳ್ಳೋಕ್ಕೆ ಹೋಗಬೇಡಿ ಆಮೇಲೆ ರೇಷ್ಮೆವಾದರೆ ಆದಷ್ಟು ಎಮಿಂಗ್ ಮಾಡಿ ರೇ ರೇಷ್ಮೆ ಬ್ಲೌಸ್ಗಳನ್ನು ನಾನು ಯಾವುದಕ್ಕೂ ನಾನು ಪೈಪಿಂಗ್ ಕೊಡೋಲ್ಲ ಎಮಿಂಗೇ ಮಾಡೋದು ರೇಷ್ಮೆ ಬ್ಲೌಸ್ನ ಯಾವುದೇ ಕಾರಣಕ್ಕೂ ರೇಷ್ಮೆ ಬ್ಲೌಸ್ಗಳಿಗೆ ನೀವು ಇದನ್ನು ಮಾಡಬೇಡಿ ಏನು ಪೈಪಿಂಗನ್ನು ಮಾಡಬೇಡಿ ಅಷ್ಟು ನೀಟ್ ಫಿನಿಶಿಂಗ್ ಬರೋಲ್ಲ ರಿಟ್ನೆಸ್ ಅನ್ನೋದು ಯಾವಾಗ ಬರುತ್ತೆ ಮಾಮೂಲಿ ಎಲ್ಲ ಪೈಪಿಂಗ್ ಕೊಡೋದು ಫ್ಯಾಷನ್ ಆಗಿರ್ಬೋದು ಆದರೆ ರೇಷ್ಮೆಗೇನಿದ್ರು ಟ್ರೆಡಿಷನಲ್ ಥರನೇ ಚೆನ್ನಾಗಿರುತ್ತೆ ನಾನು ಯಾರಿಗೂ ನಾವು ಯಾವುದೇ ರೇಷ್ಮೆ ಸೀರೆ ಹೊಲಿದ್ರೂ ಇದನ್ನೇ ಪೈಮಿಂಗೇ ಮಾಡ್ತೀನಿ ಇದನ್ನು ಕೊಡಲ್ಲ ಈಗ ರೇಷ್ಮೆ ಸ್ಯಾರಿಗಳು ಒಲಿಯೋದೆಲ್ಲ ಐತೆ ರೇಷ್ಮೆ ಬ್ಲೌಸು ಆವಾಗ ನಾನು ವರ್ಕಿಂಗ್ ಬ್ಲೌಸು ಕೇಳಿದ್ರೆ ವರ್ಕಿಂಗ್ ಬ್ಲೌಸು ತೋರಿಸ್ತೀನಿ ಯಾವ ಥರ ಕಟ್ ಮಾಡೋದು ಇನ್ನೊಂದು ಸಲ ತೋರಿಸಿದ್ದೀನಿ ಆಲ್ರೆಡಿ ಆದರೂ ಇನ್ನೊಂದು ಸಲ ಕಟ್ ಮಾಡೋದು ತೋರಿಸ್ತೀನಿ ಮತ್ತು ಸ್ಟಿಚಿಂಗ್ ಮಾಡೋದು ಸಹ ತೋರಿಸ್ತೀನಿ ಎಲ್ಲನೂ ತೋರಿಸ್ತೀನಿ ರೇಷ್ಮೆ ಬ್ಲೌಸ್ ತೋರಿಸ್ತೀನಿ ನಾನು ಏನೇನು ಇನ್ನೂ ಎಷ್ಟೊಂದು ಎರಡು ಪರ್ಸೆಂಟು ತೋರಿಸಿಲ್ಲ ನಿಮಗೆ ಕಾಲರ್ನೆ ತೋರಿಸ್ಬೇಕು ನೆಕ್ಗಳು ತೋರಿಸ್ಬೇಕು ಬ್ಲೌಸ್ ಡಿಸೈನ್ಸ್ಗಳು ತೋರಿಸ್ಬೇಕು ಬ್ಲೌಸಲ್ಲೇ ತುಂಬ ಇನ್ನೂ ಐತೆ ಅವನ್ನೆಲ್ಲ ತೋರಿಸ್ಬೇಕು ನೋಡಿ ಈ ಥರ ಏನು ನಾನು ನೋಡಿರ್ಬೋದು ನಂದು ನಾನು ಯಾವ ಥರ ನಿಮ್ಮ ಹತ್ರ ಮಾತಾಡ್ತಿದ್ರು ಸಹ ಕೈ ಆದಷ್ಟುಗದೆ ಆದರೆ ಕೆಲಸ ಮಾಡ್ತಿರ್ತೈತೆ ರೂಢಿ ಈಗ ನಾವು ಹೆಂಗೆ ಅಡುಗೆ ಮಾಡಬೇಕಾದ್ರೆ ಯಾವ ಥರ ಮಾಡ್ತೀವಿ ಆ ಥರ ಆದ್ದರಿಂದ ನೀವು ಇಷ್ಟಪಟ್ಟು ಏನು ಕೆಲಸ ಮಾಡಿದ್ರೂ ಚೆನ್ನಾಗೇ ಬರುತ್ತೆ ಕೆಲಸ ನೋಡಿ ಈ ಥರ ಮಾಡಾದ್ಮೇಲೆ ನಾನು ಎರಡು ಕಡೆ ಸೈಡ್ದು ಮಾಡಿದ್ದೀನಿ ನಾನು ಇದನ್ನು ತೋರಿಸ್ತಾ ಇರೋದು ಇವತ್ತು ಫ್ರಂಟಲ್ಲಿ ಡೀಪ್ ಇಟ್ಕೊಂಡಾಗ ನಿಮಗೆ ಅನುಮಾನ ಇತ್ತೇನೋ ಇದು ಯಾವ ಥರ ಸ್ಟಿಚ್ ಮಾಡೋದು ಇಷ್ಟು ಕಡಿಮೆ ಇಟ್ಟವ್ರಲ್ಲ ಅಂತ ನೋಡ್ತಾ ಇರ್ಬೋದು ಇದು ತುಂಬಾ ಐತೆ ಇದಿಷ್ಟೇ ಕಡಿಮೆ ಬಂದೈತೆ ಮತ್ತು ಇದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇಲ್ಲಿ ಇಲ್ಲಿ ಒಲಿಬೇಕಾದ್ರೆ ನಾವು ಕ್ರಾಸ್ ಆಗಿ ಇದನ್ನ ಮಾಡಿರ್ತೀವಲ್ವಾ ಆದ್ದರಿಂದ ಈ ಥರ ಬಂದೇ ಇರುತ್ತೈತೆ ನಾವು ಕ್ರಾಸಾಗಿ ಇಟ್ಕೊಳೋದು ಅದನ್ನ ಚೂರು ನೀಟಾಗಿ ಇದನ್ನ ಮಾಡಿ ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಕೂಡ್ಸೋಣ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೂಡ್ಸೋದು ಸಹ ನಾನು ತೋರಿಸಿದ್ದೀನಿ ಇದಕ್ಕೆ ನಾ ಸಿಂಗಲ್ ಪಟ್ಟಿನ ಏನು ಮಾಡ್ತೀವಪ್ಪ ಅಂದರೆ ಮೇಲಿಂದ ಕೊಟ್ಟು ಒಳಕಿ ಇನ್ನು ಮಾಡ್ತೀವಿ ಕೆಲವರು ಹಿಂದ ಹೊಲ್ಕಂಬಂದಿರೋರು ಏನು ಮಾಡ್ತಾರೆ ನಾನು ಇಂಥವ್ರೆ ಅಂತ ಹೇಳೋದಲ್ಲ ಮೊದಲು ಎಲ್ಲ ಸ್ಟಿಚಿಂಗ್ ಮಾಡ್ತಿದ್ದವರಾಗಿರ್ಬೋದು ಅಥವಾ ಈಗ ಸ್ಟಿಚಿಂಗ್ ಮಾಡೋರಾಗಿರ್ಬೋದು ಈಸಿ ಮೆಥಡ್ಡು ಅಂತ ಏನು ಮಾಡಿಬಿಡ್ತಾರೆ ಈ ಏನು ಈ ಇದಿರುತ್ತೋ ಇದನ್ನು ಕೂಡ್ಸಿರೋದನ್ನ ಡೈರೆಕ್ಟ್ ಕೂಡ್ಸಿಬಿಡ್ತಾರೆ ಕೂಳೆ ಬರೋ ಥರ ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಅಷ್ಟು ಫಿನಿಷಿಂಗ್ ಬರೋಲ್ಲ ಈ ಥರ ನಾನು ಏನು ತೋರಿಸ್ಕೊಡ್ತಾ ಇದ್ದೀನೋ ಹೊಲ್ದ್ಬಿಟ್ಟು ಅದರ ಮೇಲೆ ರೋಲ್ ಮಾಡಿಬಿಟ್ಟು ಇಟ್ಬಿಟ್ಟು ಮಾಡ್ತಿದ್ದೀನೋ ಅದನ್ನೇ ಫಾಲೋ ಮಾಡಿ ದಯವಿಟ್ಟು ನೀವು ಒಂದರಿಂದ ಎರಡು ಸಲ ಹೊಲ್ರಿಂದ ಅದು ಆಟೋಮೆಟಿಕ್ಕಾಗಿ ನಿಮ್ಮ ನಿಮ್ಮ ಮೈಂಡ್ ಆ ಥರನೇ ಓಡ್ತಿರ್ತೈತೆ ಆದ್ದರಿಂದ ಕರೆಕ್ಟ್ ಒಂದು ಸಲ ಎರಡು ಸಲ ಮಾಡಬಿಡಿ ಆಮೇಲೆ ಅದೇ ಬರುತ್ತೆ ಮತ್ತು ನಾನು ಹೇಳ್ತಿರ್ತೀನಿ ಲೈನಿಂಗ್ ಮೇಲೆ ಸ್ಟಿಚ್ ಬರಲಿ ಮೇನ್ ಫ್ಯಾಬ್ರಿಕ್ ಕಡೆ ಯಾವ ಯಾವುದೇ ಕಾರಣಕ್ಕೂ ಸ್ಟಿಚನ್ನು ಹಾಕಬೇಡಿ ಅಂತ ಮತ್ತೆ ಇನ್ನೊಂದು ಕೆಲವ್ರನ್ನ ಸ್ಟಿಚ್ ಮಾಡೋದು ನೋಡಿದ್ದೀನಿ ನಾನು ಅವ್ರು ಬಂದು ಇಲ್ಲಿ ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ತಾರೆ ದಯವಿಟ್ಟು ಅಂತ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು ನಾವು ಅಲ್ಲಿ ನೋಡಿದಾಗ ನೀಟಾಗಿ ಕಾಣಿಸ್ತಿರ್ಬೇಕು ಆ ಥರನೇ ಸ್ಟಿಚ್ ಹಾಕಬೇಕು ನೋಡಿ ಇಲ್ಲೆಲ್ಲ ಮೇಲೆಲ್ಲ ಸ್ಟಿಚಿಂಗ್ ಇಲ್ಲೆಲ್ಲ ಹಾಕಿರ್ತಾರೆ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು ಏನು ಅಕಸ್ಮಾತ್ ಮಾಡ್ತಿದ್ರು ಈ ಹಿಡ್ಕೊಳತ್ತೇನೋ ಕಾರಣಕ್ಕೂ ಅದೇನಕ್ಕೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಇಲ್ಲೂ ಸ್ಟಿಚ್ ಹಾಕ್ತಾರೆ ಇಲ್ಲೂ ಸ್ಟಿಚ್ ಹಾಕ್ತಾರೆ ಅವೆಲ್ಲ ಏನು ಎಲ್ಲೂ ಹಾಕಕ್ಕೆ ಹೋಗ್ಬೇಡಿ ನೀವು ಹಂಗೆ ಬೇಕು ಅಂದರೆ ಅದಕ್ಕೆ ಎರಡು ಸ್ಟಿಚ್ ಈಗ ಅಕಸ್ಮಾತ್ ಬಿಟ್ಕಳು ಏನು ಬಿಟ್ಕೊಂಡೆಲ್ಲ ಆಗಲಿ ಆಲ್ರೆಡಿ ಎರಡು ಸ್ಟಿಚ್ ಬಂದಿರ್ತೈತೆ ಹಂಗೂ ನಮ್ಗೆ ಇನ್ನೊಂದು ಬೇಕು ಅಂದರೆ ಅದ್ರ ಮೇಲೆ ಇನ್ನೊಂದು ಹಾಕಿ ಒಳಗಡೆ ಇನ್ನಾಗಿರುತ್ತದು ಈ ಥರ ತೆಗೆದಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಕಡಿಮೆ ಐತಿ ಅಂತ ಮತ್ತೇನು ನಾವು ಏನು ನಾವು ಯಮಿಂಗು ಉಕ್ಸು ಮಾಡಿದಾಗ ಇದಕ್ಕೆ ನಾನು ಎಮಿಂಗ್ ಮಾಡ್ತೀನಿ ಇವ್ರಿಗೆ ಆಲ್ಮೋಸ್ಟ್ ನೀವು ಯಾರೋ ಕೇಳಿದ್ರು ಅಕಸ್ಮಾತ್ ಹೊಲ್ಬಿಟ್ಟಿರ್ತೀವಿ ನೆಕ್ ಏನಾದರೂ ಅವಾಗ ಶೋಲ್ಡರು ಡ್ರಾಪ್ ಆಗ್ತಿದ್ದು ಏನು ಮಾಡಬೇಕು ಅಂತ ಕೇಳಿದರು ಅಂಥ ಟೈಮಲ್ಲಿ ಏನು ಮಾಡಬೇಕಪ್ಪ ನೀವು ಅಂದರೆ ಅಕಸ್ಮಾತ್ ನೆಕ್ ಜಾಸ್ತಿ ಇಟ್ಬಿಟ್ಟಿರ್ತೀರಾ ಇಲ್ಲಿಂದ ಹಿಂಗೆ ಬೀಳೋ ಚಾನ್ಸಸ್ ಇರ್ತೈತೆ ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಈ ಪೋರ್ಷನ್ನಲ್ಲಿ ಈ ಏನು ಇರುತ್ತೋ ಇಲ್ಲೊಂದು ಸ್ವಲ್ಪ ಇಡೀರಿ ಬ್ರಾಡ್ ಫ್ರೆಂಟಲ್ಲಿ ಬ್ರಾಡೇನ ಕೊಟ್ಟಿದ್ದು ಎಲ್ಲ ಮಾಡಿದ್ರೆ ಇಲ್ಲಾಂದ್ರೆ ಈ ಈ ಪೋರ್ಷನ್ ಇರುತ್ತಲ್ಲ ಈ ಪೋರ್ಷನ್ಗೆ ಬರೋಂಗೆ ಕರೆಕ್ಟಾಗಿ ನೋಡ್ಕೊಂಡು ಒಳಗಡೆಗೆ ಹೋಗಂಗೆ ನೋಡ್ಕೊಳ್ಳಿ ಇದು ಏನು ನಾವು ರಿಂಗ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡಿರ್ತೀವೋ ಸಾರಿ ಅದನ್ನು ಈ ಥರ ನೋಡ್ಕೊಂಡು ಒಂದಿಷ್ಟು ಈ ಏನು ಈ ಪಟ್ಟೆ ಬರೋತ್ತಕ್ಕೆ ಒಂದು ಸ್ವಲ್ಪ ಇಲ್ಲಿ ಜಾಸ್ತಿ ಮಾಡಿ ಇಲ್ಲಿ ತೇಲ್ಸಂಗೆ ಮಾಡ್ರಿ ಆವಾಗ ಅಷ್ಟು ನಾವು ಏನು ಇಲ್ಲಿ ಬ್ಲೌಸ್ ಕೆಳಗಡೆ ಮಿಕ್ ಇದು ಮಾಡೋದ್ರಿಂದ ಮುಚ್ಕೊಳ್ಳೋದ್ರಿಂದ ಏನೂ ಕಾಣಿಸಲ್ಲ ಈಗ ಆಲ್ರೆಡಿ ಹೊಲ್ದ್ಬಿಟ್ಟಿದ್ರೆ ಆ ಥರ ಮಾಡಿ ನಾನು ಹೇಳ್ತಾನೆ ಇರ್ತೀನಿ ಅಕಸ್ಮಾತ್ ಏನು ಬ್ರಾಡ್ ಕಟ್ ಮಾಡ್ಕೊಂಡಾಗ ಮಾತ್ರ ಅಕಸ್ಮಾತ್ ಯಾರು ನಮ್ಗೆ ಹೇಳಿದರೆ ನಿಮ್ಗೆ ಹೇಳಿದರೆ ಈ ಥರ ಇತ್ತು ಪ್ರಾಬ್ಲಮ್ ಅಂದರೆ ನಾನು ಹೇಳಿದ್ದೀನಿ ಇಲ್ಲೊಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮನೆ ಯಾರಕ್ಕೆ ಕೇಳಿದ್ರು ಶೋಲ್ಡರ್ ಡ್ರಾಪ್ ಆದರೆ ಏನು ಮಾಡಬೇಕು ಅಂತ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ನೀವು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ನಾನು ಇಲ್ಲಿ ಕಡಿಮೆ ತಗೊಂಡಿದ್ದೀನಿ ಏನೂ ಕಟ್ ಮಾಡಲಿಲ್ಲ ಇಲ್ಲಿ ಈ ಪೋರ್ಷನ್ನಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿರಿ ಹಿಂಗೊಂದು ಚೂರು ಒಂದು ಇಂಚು ಕಟ್ ಮಾಡಿಬಿಟ್ಟು ಎರಡು ಕಡೆನೂನು ಇಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ ಡೌನಿಗೆ ಮೇಲ್ ಮಾತ್ರ ಕಟ್ ಮಾಡಿ ಕಟ್ ಮಾಡಿಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ ಆಮೇಲೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಕೂಡಿಸ್ರಿ ಏನು ನೋಡಿ ಕೂಡಿಸಿ ನೋಡಿ ಆಮೇಲೆ ಗೊತ್ತಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತಾ ಇಲ್ವಾ ಅಂತ ನೋಡಿ ನನಗೆ ಕಮೆಂಟನ್ನು ಮಾಡಿ ಹೌದು ನೀವು ಹೇಳಿ ಕರೆಕ್ಟು ಅಂತ ಅಂದಿರ್ತೀರ ನನಗೆ ಗೊತ್ತು ಅದು ನಾನು ಮೊದಲು ಎಲ್ಲ ನನಗೂ ಹೇಳ್ತಾಯಿದ್ರು ಆ ಥರ ಎಲ್ಲ ನಾನು ಅವ್ರು ಕೊಟ್ಟಿರ್ತಿದ್ರು ಅಂದ್ಬಿಟ್ಟು ನಾನು ತುಂಬಾ ಬ್ರಾಡಾಗಿ ಫ್ರಿಂಟಲ್ಲೂ ಇಟ್ಬಿಟ್ಟು ಬ್ಯಾಕಲ್ಲೂ ಇಟ್ಬಿಡ್ತಿದ್ದೆ ಏನಾಗ್ತಿತ್ತು ಅವರು ಹೇಳ್ತಾಯಿದ್ರು ಹಿಂಗೆ ಒಂದು ಸ್ವಲ್ಪ ಹಿಂಗೆ ಸ್ಯಾರಿ ಫಸ್ಟು ಆಗ್ತಾ ಕರೆಕ್ಟ್ ಇರ್ತೈತೆ ಆಮೇಲೆ ಏನಾಗುತ್ತೆ ಈ ಪಿನ್ ಮಾಡಿರೋ ಕಡೆ ಒಂದು ಸ್ವಲ್ಪ ಹಿಂಗೆ ಬರುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಯೋಚನೆ ಮಾಡಿಬಿಟ್ಟು ಏನು ಮಾಡೋದು ಅಂತ ಓಕೆ ಅವ್ರಿಗೆ ಬ್ರಾಡ್ ಬೇಕಾಗಿರ್ತೈತೆ ಏನು ಮಾಡೋಕ್ಕಾಗಲ್ಲ ಅವಾಗ ಒಂದು ಸ್ವಲ್ಪ ನಾವೇನು ಮಾಡೋಣ ನೋಡ್ರಿ ಹಿಂಗೆ ಇರೋದು ಒಂದು ಸ್ವಲ್ಪ ಹಿಂಗೆ ಅಂದಾಗ ಈ ಕಡೆಗೆ ಬರುತ್ತೆ ನೀವೇ ನೋಡ್ಬೋದು ಬಟ್ಟೆ ಹೆಂಗೆ ಜರಿಕೊಂಡು ಬಂತು ಅಂತ ನೋಡಿ ಈ ಥರ ಹಿಂಗೆ ಆದಾಗ ಇಲ್ಲಿ ಎಳ್ಕೊಳ್ಳುತ್ತೆ ಇಲ್ಲಿ ಬಟ್ಟೆ ಕಡಿಮೆ ಆದಾಗ ಎಳ್ಕೊಳ್ಳುತ್ತೆ ಆವಾಗ ನೀವು ಇದು ಮಾಡ್ಬೋದು ಅಕಸ್ಮಾತು ಏನಪ್ಪ ಅಂದರೆ ಇದು ಇಲ್ಲಿ ಕಡಿಮೆ ಮಾಡಿ ಇಲ್ಲಿ ಜಾಸ್ತಿ ಮಾಡ್ಬೋದು ಆವಾಗ ಏನಾಗುತ್ತೆ ಅಂದರೆ ಫಿನಿಷಿಂಗು ತೋಳು ಫಿನಿಷಿಂಗ್ ಕರೆಕ್ಟ್ ಬರಲ್ಲ ನೀವು ಯಾವುದೇ ಕಾರಣಕ್ಕೂ ಒಂದು ಚೂರು ಜಾಸ್ತಿ ಅಲ್ಲ ಒಂದು ನಾನು ಹೇಳ್ತಾನೆ ಹೇಳ್ತೀನಿ ಒಂದು ಕಾಲು ಇಂಚಷ್ಟು ಮಾತ್ರ ಈ ಕಡೆ ಈ ಕಡೆ ಕಟ್ ಮಾಡಿ ಈ ಕಡೆ ಕಟ್ ಮಾಡಿ ಕ ಮಾಡಬೇಡಿ ಅಂತ ಸೇಮ್ ಮೆಥಡನ್ನು ಯೂಸ್ ಮಾಡಿ ಯಾಕಂದರೆ ಇಲ್ಲಿ ತೋಳು ಕೂರಿಸ್ದಾಗ ಕರೆಕ್ಟ್ ಫಿನಿಷಿಂಗ್ ಬರಬೇಕು ನೀವು ಅಂದರೆ ಈ ಮೆಥಡೇ ಯೂಸ್ ಮಾಡಬೇಕು ನೀವು ಮತ್ತು ಈ ಏನು ಇಲ್ಲಿ ಫ್ರಿಲ್ಸ್ಗಳಾಗಿರ್ಬೋದು ಅಥವಾ ಲೂಸು ಒಂಥರ ಕುಪ್ಪೆ ಬಂದು ಅದೆಲ್ಲ ಆಗೋಲ್ಲ ಅದನ್ನು ಕಟ್ ಮಾಡಿದ್ರೆ ನೀವು ಮತ್ತೆ ಮನೆ ಕೇಳ್ತಾಯಿದ್ರು ಯಾರೋ ತುಂಬಾ ಬ್ಲೌಸ್ಗಳು ಅಲ್ಲಿ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇರ್ತೈತೆ ಇಲ್ಲಿ ಏನಾದರೂ ನಿಮಗೆ ಅಕಸ್ಮಾತ್ ನೀವು ತೋಳು ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಈ ಪೋರ್ಷನ್ನ ಅಂದರೆ ನೀವು ಈ ಈ ಪೋರ್ಷನ್ನ ಕರೆಕ್ಟಾಗಿ ಕಟ್ ಮಾಡಬೇಕು ಕಟ್ ಮಾಡಲಿಲ್ಲ ನೀವು ಅಂದರೆ ತೋಳು ಅಷ್ಟೇ ಕರೆಕ್ಟಾಗಿ ಕಟ್ ಮಾಡಬೇಕು ತೋಳು ಕಟ್ ಮಾಡಿ ನೀವು ಫ ಇದನ್ನು ಕಟ್ ಮಾಡೋದ್ರಿಂದ ನೀಟ್ ಫಿನಿಶಿಂಗು ಬತ್ತೈತೆ ಏನು ಒಂದು ಊರು ತೊಂದರೆ ಆಗೋಲ್ಲ ಈಗ ಫಸ್ಟು ನಾವು ಹಿಂಗೆ ಇಟ್ಕೊಂಡು ಹಿಂಗೆ ನೋಡಬೇಕು ನೋಡ್ಬಿಟ್ಟು ಯಾವುದು ಹೆಚ್ಚು ಕಡಿಮೆ ಆಯಿತು ಅಂತ ನೋಡಿಬಿಟ್ಟು ನೋಡ್ಬೇಕು ಫಸ್ಟು ಈ ಕಡೆ ಕರೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಈ ಸೈಡಲ್ಲಿ ಏನು ಮಾಡೋಕ್ಕಾಗಲ್ಲ ಇದು ಕರೆಕ್ಟ್ ಇರಲಿ ಆಲ್ರೆಡಿ ಹೊಲ್ಕೊಂಡಿರೋದ್ರಿಂದ ಮೇಲ್ಗಡೆ ನೋಡ್ಕೊಳ್ಳಿ ಯಾವ್ದು ಜಾಸ್ತಿ ಐತೆ ಯಾವ್ದು ಕಡಿಮೆ ಐತೆ ಅಂತ ಯಾವುದು ಕಡಿಮೆ ಇರುತ್ತೋ ಅದರಲ್ಲಿ ತೆಗೆ ಜಾಸ್ತಿ ಇರೋದನ್ನು ಕಟ್ ಈ ಥರ ಒಂದು ಮಾರ್ಕ್ ಹಾಕ್ಬಿಟ್ಟು ಆಮೇಲೆ ನೀವು ಈ ಥರ ಕಟ್ ಮಾಡಿ ತೆಗೆದುಬಿಡಿ ಅದು ಏನು ಇಷ್ಟರಲ್ಲೇ ನೀವು ಕಟ್ ಮಾಡಿ ತೆಗಿಬೇಕು ಯಾವುದೇ ಕಾರಣಕ್ಕೂ ಮೇಲ್ಗಡೆ ಜಾಸ್ತಿ ಮೇಲ್ಗಡೆಕ್ಕೆ ಬರಬಾರ್ದು ನಾನು ಹೇಳ್ತಾನೆ ಇರ್ತೀನಿ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಶೇಪ್ ಹೋಗೋಂಗ್ ನೋಡ್ಕೋಳಕ್ಕೆ ಹೋಗ್ಬೇಡಿ ಕೆಳಗಡೆ ಈ ಒಂದು ಇಷ್ಟು ಇಂಚೊಳಗೇನೆ ನೀವು ಕ್ಲೀನಾಗಿ ನೀಟಾಗಿ ಫಿನಿಷಿಂಗ್ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ ಮತ್ತೆ ಏನು ಮಾಡಬೇಕಪ್ಪ ಅಂದರೆ ಕೆಲವರು ಪೈಪಿಂಗ್ ಕೊಡೋದು ನಾನು ತೋರಿಸಿದೀನಿ ಆಲ್ರೆಡಿ ಆದ್ರೂ ನೋಡಿಲ್ವಾ ಏನು ಅಂತ ಗೊತ್ತಿಲ್ಲ ನನಗೆ ಪೈಪಿಂಗ್ ಕೊಡೋದ್ನ ಹೇಳ್ಕೊಡಿ ಪೈಪಿಂಗ್ ಕೊಡೋದು ಹೇಳ್ಕೊಡಿ ಅಂತ ಕನ್ವಿನ್ಸ್ ಮಾಡ್ತಾನೆ ಇದ್ರ ನೋಡಿ ಇಷ್ಟು ಈಗ ಬಂದು ಇಷ್ಟೇ ಡೀಪ್ ಇರೋದು ನೋಡ್ತಾ ಇರ್ಬೋದು ಇಷ್ಟು ಕರೆಕ್ಟಾಗೈತೆ ಈಗ ಏನು ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಏನೂ ಆಗಿರ್ಬೋದು ಆಗಲ್ಲ ಮತ್ತು ಈಗ ನೋಡೋಣ ಅವ್ರದ್ದು ಅಳ್ತೆ ಬ್ಲೌಸ್ ಇಸ್ಕ ಇಡ್ಕೊಂಡು ನೋಡೋಣ ಅಕಸ್ಮಾತು ಸರಿ ಐತಾ ಇಲ್ವಾ ಅಂತ ನೋಡಬೇಕು ಫಸ್ಟು ಹಿಂಗೆ ಇಟ್ಕೊಂಡು ಇಲ್ಲಿ ನೋಡಬೇಕು ಇಲ್ಲಿ ಏನು ಮಾಡಿದ್ದೀನಿ ಇಲ್ಲಿ ಜಾಸ್ತಿ ಅವರು ಡೀಪು ಮೊದಲು ಏನು ಮಾಡಿದೆ ಒಂದು ಸ್ವಲ್ಪ ಮೇಲಕ್ಕೆ ಮಾಡಿದ್ದೆ ನೋಡಿ ಇಲ್ಲಿ ಜಾಸ್ತಿ ನಾನು ಇದನ್ನ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಡೀಪ್ ಬೇಕು ಅಂತ ಕೇಳಿದ್ರಿಂದ ನೋಡಿ ಎಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಅವ್ರಿಗೆ ಡೀಪ್ ಬೇಕು ಆದ್ದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಅವ್ರು ಪೈಪಿಂಗ್ ಕೊಡಿ ಅಂತ ಕೇಳ್ಕೊಂಡಿರೋದ್ರಿಂದ ಇಲ್ಲಿಗೆ ನಮಗೆ ರೆಡಿ ಇಲ್ಲಿಗೆ ನಾವು ಇದು ಏನು ಕಟಿಂಗ್ ಇನ್ ಇಷ್ಟು ಎಕ್ಸ್ಟ್ರಾ ಕಟಿಂಗನ್ನು ಮಾಡ್ತಾಯಿದ್ದೀನಿ ನಾನು ಇಲ್ಲಿಗೆ ರೆಡಿ ಬೇಕಾಗಿರೋದು ಇಷ್ಟು ರೆಡಿ ಬೇಕು ಅವ್ರಿಗೆ ಇಷ್ಟು ರೆಡಿ ಬೇಕು ಆದ್ದರಿಂದ ಇಷ್ಟು ನಾವು ಹೊಲಿಗೆಗೆಲ್ಲ ಹೋಗಕ್ಕೆ ಇಷ್ಟು ಬೇಕು ಅದಕ್ಕೇನು ಮಾಡ್ತಿದ್ದೀನಿ ಇಷ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಅಷ್ಟು ಬೇಕು ಅನ್ ಅನ್ಸಿರೋದ್ರಿಂದ ತೆಗಿತಾ ಇದ್ದೀನಿ ಏನಾಗಲ್ಲ ಕರೆಕ್ಟ್ ಬರುತ್ತೆ ಏನಕ್ಕೆಂದರೆ ಇಲ್ಲಿ ಬೇರೆ ನಾವು ಇಲ್ಲಿ ಹಿಡಿತೀವಿ ಈಗ ಇಲ್ಲಿ ನಾವು ಇದನ್ನ ಮಾಡೋದ್ರಿಂದ ಏನು ಎಮ್ಮಿಂಗ್ ಮಾಡೋಂಗಿದ್ರೆ ಇನ್ನೂ ಜಾಸ್ತಿ ಆಗೋದು ನಾವು ಈಗ ಇದಕ್ಕೆ ಪೈಪಿಂಗ್ ಕೊಡೋದ್ರಿಂದ ಒಂದು ಸ್ವಲ್ಪ ಇನ್ನಾಗೋದ್ರಿಂದ ಏನೂ ತೊಂದರೆ ಇಲ್ಲ ಮತ್ತು ಮೇಲ್ಗಡೆ ನಾವು ಭುಜ ಎಲ್ಲ ಕ ಹೊಲ್ದಾಗ ಕರೆಕ್ಟಾಗಿ ಬರುತ್ತೆ ಈಗ ಇನ್ನೂ ಭುಜ ಹೊಲ್ದಿಲ್ಲ ಅಂದ್ಬಿಟ್ಟು ನಿಮಗೆ ಜಾಸ್ತಿ ಕಾಣಿಸ್ತಾ ಇತ್ತು ಅಷ್ಟೇನೆ ಏನಾಗಲ್ಲ ಕರೆಕ್ಟಾಗಿ ಆತೈತೆ ಮತ್ತು ಹಿಡ್ಕೊಂಡು ನೋಡ್ಬಿಟ್ಟು ಎರಡು ಒಂದೇ ಸಮಾನಂಗೆ ಕಟ್ ಮಾಡ್ತೀನಿ ನಾನು ಜಾಸ್ತಿ ಮೇಲಕ್ಕೆಲ್ಲ ಹೋಗೋಲ್ಲ ಇಷ್ಟೇನೇನೆ ಇಷ್ಟರಲ್ಲೇ ನೀಟಾಗಿ ಫಿನಿಷಿಂಗನ್ನು ಮಾಡ್ಕೊಂಬಿಡಿ ಅಷ್ಟೇನೇನೇ ಜಾಸ್ತಿ ಮೇಲಕ್ಕನ ಹೋಗ್ಬೇಡಿ ಮತ್ತು ಎಮಿಂಗ್ ಮಾಡ್ತೀನಿ ಅಂದಾಗ ಒಂದು ಚೂರು ನೀವು ಆ ಕಡೆ ಈ ಕಡೆ ಛೂರ್ ಚೂರು ಆ ಕಡೆ ಇದ್ರೂ ಇರ್ತದೆ ಆದರೆ ಪೈಪಿಂಗ್ ಕೊಡಬೇಕಾದ್ರೆ ನೀವು ನೀಟ್ ಫಿನಿಷಿಂಗೇ ಇರಬೇಕು ಇದನ್ನು ನೀವು ಆ ಕಡೆ ಈ ಕಡೆ ಇರದಂಗೆ ನೀಟಾಗಿ ನೋಡ್ಕೊಳ್ಳಿ ಈಗೇನು ಮಾಡಬೇಕು ಈಗ ಒಂದು ಸಲ ನೋಡ್ಕೊಬೇಕು ನೀವು ಅಳತೆ ನಾವು ಒಂದಲ ಎರಡು ಸಲ ನೋಡ್ಕೊಳ್ಳಿ ಅದನ್ನೇ ಹೇಳ್ತಿರ್ತೀನಿ ನಾನು ನೋಡಿ ಈಗ ನೋಡ್ತಾ ಇರ್ಬೋದು ನೀವು ಅದು ಏನು ನಾನು ರೆಡಿ ತೋರಿಸಿದ್ನೋ ಮಾರ್ಕ್ ಹಾಕಿದ್ನೋ ಅಲ್ಲಿಗೆ ಐತೆ ನಾವು ಈಗ ಇದ ಇದನ್ನ ಮಾಡಿದಾಗ ಅದು ಒಳಗೆ ಹೋಗುತ್ತೆ ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ ಮತ್ತು ಇಲ್ಲಿಂದಲೂ ನಾವು ನೋಡೋಣ ನೋಡಿ ಇಷ್ಟರಲ್ಲಿ ತಗೊಬೇಕು ಯಾಕೆ ಅಳತೆ ಅಂದರೆ ನಾವು ಇಷ್ಟು ಹೊಲದಾಗ ಒಳಗೆ ಹೋಗುತ್ತಿದ್ದು ಇದು ಇಲ್ಲೂ ಸ್ಟಿಚಿಂಗ್ ಆಗ್ತೀವಿ ಇದು ಪೈಪಿಂಗ್ ಕೊಡೋಕ್ಕೋಸ್ಕರ ಒಳಗೆ ಹೋಗ್ತಾ ಇದೆ ನೋಡಿ ಇಷ್ಟು ಹಿಂಗೆ ಹಿಡ್ಕೊಬನ್ನಿ ನೀಟಾಗಿ ಈಗ ಇಲ್ಲಿ ಜಾಸ್ತಿ ಐತೆ ನಾವು ಬ್ಲೌಸ್ ಉದ್ದ ಜಾಸ್ತಿ ಐತೆ ಒಂದ್ಸಲ ನೋಡ್ಕೊಳ್ಳೋಣ ಇತ್ತು ಅಂದರೆ ನೀವು ಬ್ಲೌಸ್ ಉದ್ದ ಅಕಸ್ಮಾತ್ ಜಾಸ್ತಿ ಆಗಿತ್ತು ಅಂದರೆ ಮೇಲ್ಗಡೆ ನೀವು ಕಟ್ಟನ ಮಾಡ್ಕೊಳ್ಳಿ ಒಂಚೂರು ಏನಾಗಲ್ಲ ಈಗ ಕರೆಕ್ಟ್ ಬ್ಲೌಸ್ ಅಳತೆಯೇ ಇರಬೇಕು ಜಾಸ್ತಿ ಯಾವುದೇ ಕಾರಣಕ್ಕೂ ಮಾಡಕ್ಕೆ ನೀವು ನೋಡಿ ಹಿಂಗೆ ಇಟ್ಕೊಂಡು ನೋಡಬೇಕು ಇಲ್ಲಿ ಇಲ್ಲಿ ಇಷ್ಟು ಜಾಸ್ತಿ ಐತೆ ಅಂದರೆ ನಾನು ಇಲ್ಲಿಗೆ ಕಟ್ ಮಾಡಬೇಕೀಗ ಯಾಕಂದರೆ ನಾನು ಈ ಸ್ಟಿಚ್ ಇಲ್ಲಿಗೆ ಹಾಕೋದ್ರಿಂದ ಇಲ್ಲಿ ಕಟ್ ಮಾಡ್ತಿದ್ದೀನಿ ಒಂದು ಅರ್ಧ ಇಂಚು ನಾನು ಕಟ್ ಮಾಡ್ತಾಯಿದ್ದೀನಿ ಈಗ ತೋರಿಸ್ತೀನಿ ನೋಡಿ ಎರಡು ಕಡೆಯದು ಈಗ ಒಂದು ಕಡೆಯದು ಕಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಸ್ಟಿಚ್ ಐತೆ ಅವ್ರದ್ದು ಇಲ್ಲಿ ಸ್ಟಿಚ್ ಐತೆ ನಂದು ಈಗ ಇಲ್ಲಿ ಸ್ಟಿಚ್ ಹಾಕಿದ್ರೆ ಇಷ್ಟಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಳತ್ತೀವಿ ಇದು ಅದು ನೋಡ್ಕೊಂಡು ನೀವು ಇದು ಮಾಡ್ಕೊಳ್ಳಿ ಅಕಸ್ಮಾತ್ ಈಗ ಏನೋ ಹೊಲ್ದ್ಬಿಟ್ಟಿರ್ತೀವಿ ಅಕಸ್ಮಾತ್ ಒಂದು ಚೂರು ಜಾಸ್ತಿ ಏನಾದರೂ ಬಟ್ಟೆ ತಗೊಂಡ್ವಿ ಅಂದರೆ ಅಕಸ್ಮಾತ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತೆ ನೋಡಿ ಇಲ್ಲಿ ಏನು ನೋಡ್ತಾ ಇರ್ಬೋದು ನಾನು ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡಿದೆ ಹಿಂಗೆ ಅಕಸ್ಮಾತು ಎಕ್ಸ್ಟ್ರಾ ಆಯಿತು ಅಂದರೆ ಕಟ್ ಮಾಡಿ ತೆಗೆದುಬಿಡಿ ಕರೆಕ್ಟ್ ಕರೆಕ್ಟರ್ತೆಗೆ ಆದಷ್ಟು ಕರೆಕ್ಟ್ ಮಾಡಿ ಹೊಲಿಯೋಕ್ಕೆ ಪ್ರಯತ್ನ ಪಡಿ ಪ್ರತಿಯೊಂದು ನೋಡಿ ಭುಜ ಆಗಿರ್ಬೋದು ಕತ್ತಾಗಿರ್ಬೋದು ಫ್ರಂಟ್ ಆಗಿರ್ಬೋದು ಒಂದು ಸಲ ಎಲ್ಲ ಎರಡು ಸಲ ಚೆಕ್ ಮಾಡಿಬಿಟ್ಟು ಸ್ಟಿಚಿಂಗನ್ನು ಮಾಡಿ ಆವಾಗ ಏನು ತೊಂದರೆ ಆಗಲ್ಲ ಕರೆಕ್ಟೇ ಬರುತ್ತೆ ನೀವು ಅದೇ ನಾನು ಹೇಳ್ದಂಗೆ ಅಕಸ್ಮಾತ್ ಕೊಟ್ಟರೆ ನೀವು ಇದನ್ನು ಏನು ಒಂದು ಸ್ವಲ್ಪ ಇಲ್ಲಿ ಒಲಿ ಒಲ್ ಕಟ್ಟಿಂಗ್ ಮಾಡಿ ಒಲಿಯೋದನ್ನು ಮರಿಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಫ್ರಂಟಲ್ಲಿ ಇದನ್ನ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಡಿಸೈನು ಮತ್ತು ಇದಕ್ಕೆ ಪೈಪಿಂಗ್ ಕೊಡೋದನ್ನು ತೋರಿಸ್ತೀನಿ ಫ್ರಂಟಿಗೆ ಪೈಪಿಂಗ್ ಕೊಡೋದನ್ನು ತೋರಿಸ್ತೀನಿ ಯಾವ ಥರ ಫ್ರಂಟಿಗೆ ಪೈಪಿಂಗ್ ಕೊಡಬೇಕು ಮತ್ತು ಬ್ಯಾಕಲ್ಲಿ ಡಿಸೈನ್ ಸಿಂಪಲ್ ಡಿಸೈನ್ ಜಾಸ್ತಿ ಓವರ್ ಡಿಸೈನ್ ಮಾಡ್ತಾ ಇಲ್ಲ ಬಿಗಿನರ್ಸ್ಗಳಿಗಾಗಿ ಅಂದ್ಬಿಟ್ಟು ಒಂದು ಸಿಂಪಲ್ ಡಿಸೈನ್ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ತೀನಿ ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಡೀಪ್ ನೆಕ್ ಇಕ್ಕೊಂಡಾಗ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್